ಬೆಲ್ ಬಾಟಮ್ ಪರಭಾಷಿಕರಿಗೂ ಮೆಚ್ಚುಗೆಯಾದ ಮೇಕಿಂಗ್ ಸ್ಟೈಲ್. ತೆಲುಗು ತಮಿಳಿನಿಂದ ಸರಕು ತಂದು ಇಲ್ಲಿಗೆ ತಕ್ಕುದಾಗಿ ಒಗ್ಗಿಸಿ ಚಿತ್ರ ಮಾಡೋದು ಮಾಮೂಲು, ಆದ್ರೆ ಕನ್ನಡ ಚಿತ್ರವೊಂದರ ಮೇಕಿಂಗ್ ಸ್ಟೈಲ್ ಪರಭಾಷಿಗರಿಗೂ ಹಿಡಿಸಿ ರೀಮೇಕ್ ಹಕ್ಕಿಗಾಗಿ ಪೈಪೋಟಿ ಶುರುವಾಗೋದು ಅಪರೂಪ. ಅಂತಹ ಅಪರೂಪದ ವಿದ್ಯಮಾನವೊಂದಕ್ಕೆ ಬೆಲ್ ಬಾಟಮ್ ಮುನ್ನುಡಿ ಬರೆದಿದೆ. ಚೆನ್ನೈನಲ್ಲಿ ಈ ಸಿನಿಮಾದ ಟೆಕ್ನಿಕಲ್ ಕೆಲಸ ಕಾರ್ಯಗಳು ನಡೆದಿದೆ. ಈ ಸಂದರ್ಭದಲ್ಲಿ ತಮಿಳಿನ ಸ್ಟಾರ್ ನಿರ್ಮಾಪಕರೊಬ್ಬರು ಬೆಲ್ ಬಾಟಮ್ ಅನ್ನ ನೋಡಿದ್ದಾರೆ. ಅಲ್ಲಿಯೇ ಒಟ್ಟಾರೆ ಮೇಕಿಂಗ್ ಅನ್ನ ಮೆಚ್ಚಿಕೊಂಡ ಅವರು ರೀಮೇಕ್ ಹಕ್ಕುಗಳಿಗಾಗಿ ಬೇಡಿಕೆ ಇಟ್ಟರಂತೆ. ಈ ಬಗೆಗಿನ ಮಾತುಕತೆ ಚಾಲ್ತಿಯಲ್ಲಿದೆ. ಇದು ಕನ್ನಡ ಚಿತ್ರರಂಗದ ಪಾಲಿಗೆ ಹೆಮ್ಮೆಯ ವಿಚಾರ. ಇದು ಬೆಲ್ ಬಾಟಮ್ ಚಿತ್ರ ಎಷ್ಟು ಸೊಗಸಾಗಿ ಮೂಡಿ ಬಂದಿದೆ ಎಂಬುದರ ಸುಳಿವನ್ನ ನೀಡುತ್ತೆ. ಬಿಡುಗಡೆಗೂ ಮುನ್ನವೇ ಇಂತಹ ದಾಖಲೆಗಳಿಗೆ ಅಚ್ಚರಿಗಳಿಗೆ ಕಾರಣವಾಗಿರುವ ಬೆಲ್ ಬಾಟಮ್ ಕ್ಷಣ ಕ್ಷಣವೂ ಪ್ರೇಕ್ಷಕರು ತುದಿ ಸೀಟಿಗೆ ಬಂದು ಕೂರುವಂತೆ ಮೂಡಿ ಬಂದಿದೆಯಂತೆ. ಇದಕ್ಕೆ ಬೇರೆ ಭಾಷೆಗಳಲ್ಲಿಯೂ ರೀಮೇಕ್ ಹಕ್ಕಿಗಾಗಿ ಬೇಡಿಕೆ ಬರುತ್ತಿರೋದಕ್ಕಿಂತ ಬೇರೆ ಉದಾಹರಣೆ ಬೇಕಿಲ್ಲ.